ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇ ಇನ್ನು ಮುಂದಿನ ಜಿಲ್ಲೆ ಗದಗ ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಗದಗ ರೋಣ ನರಗುಂದ ಮತ್ತೆ ಶಿರಹಟ್ಟಿ ಪ್ರಸ್ತುತವಾಗಿ ಮೂರಲ್ಲಿ ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅದು ಎಚ್ ಕೆ ಪಾಟೀಲ್ ಇನ್ನು ಉಳಿದ ಮೂರು ಕಡೆ ಶಿರಹಟ್ಟಿ ರೋಣ ಹಾಗೆ ನರಗುಂದದಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಇನ್ನು ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಡಿಸೆಂಬರ್ ಟ್ರೆಂಡ್ ಏನಿದೆ ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಶಿರಹಟ್ಟಿ ಮಿಸ್ಲು ಕ್ಷೇತ್ರ ಇಲ್ಲಿ ರಾವಪ್ಪಲಮಾಣಿ ಬಿಜೆಪಿಯಿಂದ ಮತ್ತೆ ಚಂದೂಲಮಾಣಿ ಭೀಮ್ಸೇನ್ ರಾಥೋಡ್ ಮೂವರು ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಹಾಗೆ ಕಾಂಗ್ರೆಸ್ ಇಂದ ರಾಮಪ್ರಸಾದ ದೊಡ್ಡಮನಿ ಸುಜಾತ ದೊಡ್ಡಮನಿ ಟಿಕೆಟ್ ಆಕಾಂಕ್ಷಿಗಳು ಅದೇನೇ ಇದ್ದರೂ ಪಿಗೆ ಈ ಕ್ಷೇತ್ರ ಈ ಕ್ಷಣಕ್ಕೂ ಕೂಡ ಲಿಟಲ್ ಬಿಟ್ ಫೇವರ್ ಆಗಿದೆ ಎರಡು ಸಾವಿರದ ಹದಿಮೂರರ ರೀತಿ ದೊಡ್ಡ ಮಟ್ಟದ ನೆಗೆಟಿವ್ ಇಲ್ಲ ದೊಡ್ಡ ಮಟ್ಟದ ನೆಗೆಟಿವ್ ಇಲ್ಲ ಒಂದಷ್ಟು ಪ್ರಮಾಣದಲ್ಲಿ ಬಿಜೆಪಿ ನೆಗೆಟಿವಿಟಿ ಬಿಟ್ಟು ಪರವಾಗಿಲ್ಲ ಅನ್ನೋ ಮಾಡಿ ಉಳಿಸ್ಕೊಂಡಿದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ರಾಮಪ್ಪ ಬಿಟ್ಟು ಬೇರೆ ಟಿಕೆಟ್ ಬಿಜೆಪಿ ಒಂದಷ್ಟು ಪ್ರಯೋಗ ಮಾಡ್ತಾರೆ ಯಡಿಯೂರಪ್ಪ ಅವರು ಸುಮ್ಮನೆ ಕಿಂಡಲ್ ಮಾಡಾಕೆ ಆಫ್ಟರ್ ಟೈಮ್ ಕಾಮಿಡಿಗಾರ ಮಾತಾಡಿದ್ರು ಆದ್ರೆ ಗುಜರಾತ್ ಆದ್ಮೇಲೆ ಅನ್ಸುತ್ತೆ ಯಾವ್ದು ಕಾಮಿಡಿ ಯಾವ್ದು ಸೀರಿಯಸ್ ಅಂತ ಯಾರು ಯಾವಾಗ್ ಬೇಕಾರು ಮನೆಗ್ ಕಳಿಸ್ತಾರೆ ಯಾರನ್ನ ಕಳಿಸ್ತಾರೆ ರಾಮಪ್ಪಲ್ ಅಂಬಾಣಿ ಇಲ್ಲ ಅಂದ್ರೆ ಬಿಜೆಪಿ ಗೆಲ್ಲತ್ತೆ ಅಂದ್ರೆ ರಾಮಪ್ಪ ಅಮ್ಮಾಣಿ ಕೋಕು ರಾಮಪ್ಪಲ್ ಅಂಬಾಣಿಯಿಂದಲೇ ಬಿಜೆಪಿ ಗೆಲ್ತಾಐತಿ ಅಂದ್ರೆ ಅವ್ರ ಟಿಕೆಟ್ ಮಿಸ್ ಮಾಡಲ್ಲ ಸೊ ಹಂಗೆ ಡಿಪೆಂಡೆನ್ಸಿ ಎಷ್ಟಿದೆ ಅಂತ ಸುಮ್ ಸುಮ್ನೆ ಹಾಳು ಮಾಡ್ಕೊಳಕ್ ಹೋಗಲ್ಲ ಅವ್ರು ಸುಮ್ ಸುಮ್ನೆ ಹಾಳು ಮಾಡ್ಕೊಳಲ್ಲ ಗೆದ್ದೆ ಬಿಡ್ತಾರೆ ಇವ್ರು ಬಿಟ್ರೆ ಇನ್ಯಾರೋ ಗತ್ತಿಲ್ಲ ಇಲ್ಲ ಅಂದ್ರೆ ಅವ್ರಿಗೆ ಕೊಡ್ತಾರೆ ಇನ್ಯಾರೋ ಗತಿಯವ್ರಿ ಅಂತಂದ್ರೆ ಅವ್ರನ್ನ ಬಿಟ್ಬಿಡ್ತಾರೆ ಸದ್ಯಕ್ಕೆ ರಾಮಪ್ಪ ಅಮ್ಮಾಣಿ ಅವ್ರಿಗೆ ಟಿಕೆಟ್ ಆಗಬಹುದು ಅಲ್ಲಿ ಬರ್ತಾ ಇರ್ಬೇಕು ಹೆಲಿಕಾಪ್ಟರ್ನಿಂದ ಬರಬೇಕಾದ್ರೆ ಯಡಿಯೂರಪ್ಪ ಅವರು ತುಂಬ ಸಖತ್ ವೈರಲ್ ಆಗಿತ್ತು ಅದು ಚೆನ್ನಾಗಿತ್ತು ಟಿಕೆಟ್ ನಿಲ್ಬೇಕು ಇನ್ನು ನಿನ್ ನಿಲ್ಬೇಕು ನಿಲ್ಬೇಕಿದ್ದೀನಪ್ಪಾ ಅಂತ ಇವರು ಫುಲ್ ಸ್ಮೈಲ್ ಕೊಟ್ಟು ಏನು ನಿಂತ್ಕೊಳ್ಳೋದ ಏನೋ ಅನ್ನೋ ಥರ ಮಾತನಾಡ್ತಾ ಇದ್ರು ಭಯ ಆಗ್ತದೆ ಅಂತ ಕೇಳಿಸಿದರು ಅದನ್ನ ಕಾಂಗ್ರೆಸ್ ಅವರು ಸಕಟ್ಟು ಟ್ವೀಟ್ ಮಾಡಿ ಫೇಸ್ಬುಕ್ ಹಾಕ್ಕೊಂಡು ಅಂದರೆ ಬಿ ಜೆ ಪಿ ಶಾಸಕರಿಗೆ ಭಯ ಆಗ್ತಾ ಇದೆ ನಿಲ್ಲೋದಕ್ಕೆ ಸೋಲಿನ ಭಯ ಕಾಡ್ತಾ ಇದೆ ಫಾರ್ಟಿ ಪರ್ಸೆಂಟು ಆರೋಪ ಭ್ರಷ್ಟಾಚಾರ ಎಲ್ಲವೂ ಕೂಡ ಕಾಡ್ತಾ ಇದೆ ಅನ್ನೋದನ್ನ ಟ್ವೀಟ್ ಮಾಡಿದ್ರು ಈ ಒಂದು ಅಂದ್ರೆ ಇದೆ ಇದೆ ರಾಮಪಲ ಮಾಡಿ ವಿಚಾರವಾಗಿ ಹಾಗಾಗಿ ಇವರು ಟಿಕೆಟ್ ಮಿಸ್ ಆಗ್ಬೋದು ಹಾಗಾದ್ರೆ ಬೇರೆಯವ್ರು ಟಿಕೆಟ್ ಕೊಡ್ಬೋದಾ ಅಂತ ಅವ್ರ ಹಿನ್ನಡೆ ಹೇಳಿದ್ರು ಕಾಂಗ್ರೆಸ್ ಅವರು ಆಡ್ಕೊಂಡ್ರು ಅಂತ ನಿರ್ಧಾರ ಆಗಲ್ಲ ಆಗಲ್ಲ ಹ್ಮ್ ಗೆಲುವು ಮಾನದಂಡ ಗೆಲ್ತಾರೆ ಅಂದ್ರೆ ಮನೇಲ್ ಕೊಡ್ತಿರೋರು ಕರ್ಕೊಂಡು ಟಿಕೆಟ್ ಕೊಡುವಂತ ಅಂತ ಕೇಳಿರ್ತಾರೆ ಹ್ಮ್ ಅದ್ರಲ್ಲಿ ಇರಲಿಲ್ಲ ಹ್ಮ್ ಸಿಟ್ಟಿಂಗ್ ಎಮ್ ಎಲ್ ಎ ಹತ್ಸರ್ ಆಗಿದ್ರು ಅಷ್ಟೇ ಸೋಲ್ತಾನರೆ ಟಿಕೆಟ್ ಕೊಡಲ್ಲ ಇದು ಕತೆ ಎಸ್ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ